ಕರ್ನಾಟಕದ ಜನತೆ ಮುಂದೆ ಕೈ ಮುಗಿದು ಕಣ್ಣೀರು ಹಾಕಿ ಕ್ಷಮೆ ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಘಟನೆ ನಡೆದಿದ್ದು ಯಾಕೆ, ಏನಾಯಿತು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಬಿಗ್ ಬಾಸ್ ಮನೆ ಒಳಗೆ ಜಾನ್ವಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಡ್ರೋನ್ ಪ್ರತಾಪ್ಗೆ. ನಾನು ಇವತ್ತಿನ ತನಕ ಎಪಿಸೋಡ್ಗಳನ್ನು ನೋಡ್ಕೊಂಡು ಬರ್ತಿದ್ದೀನಿ. ಇದು ಬಿಗ್ ಬಾಸ್ ಕೊಟ್ಟಿರೋ ಪ್ರಶ್ನೆ ಅಲ್ಲ, ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಂತ ಅಂದ್ಕೊಳ್ಳಿ. ಇಲ್ಲಿಯ ತನಕ ನೀವು ಹೊರಗಡೆ ಇದ್ದಾಗ ಸಾಕಷ್ಟು ತಪ್ಪುಗಳು ಆಗಿತ್ತು. ಆ ತಪ್ಪುಗಳನ್ನು ಕೂಡ ನೀವು ಸರಿಪಡಿಸ್ಕೊಂಡಿದ್ದು, ಹಾಗೆ ಮುಂದೆ ನಡೆಯಿದ ಘಟನೆಗಳು ಕೂಡ ನಾವು ನೋಡಿದ್ದೀವಿ. ಇದೇ ಕಿರಿಕಿರಿದವರು ಕೂಡ ನಿಮ್ಮ ಇಂಟರ್ವ್ಯೂ ಕೂಡ ಮಾಡಿದ್ದು, ಅದೇ 3.5 ಗಂಟೆ ಇಂಟರ್ವ್ಯೂ ಮಾಡಿದ್ದೆ ಅಂತ ನೀವೇ ಹೇಳಿದ್ದೀರಾ. ಆದರೆ ಬಿಗ್ ಬಾಸ್ ಮನೆಯೊಳಗೆ ಬಂದು ಇಲ್ಲಿಗೆ 100 ದಿನ ದಾಟಾಯಿತು, 108 ದಿನ ಆಗ್ತದೆ ಅನಿಸುತ್ತೆ. ಆದರೆ ಇಲ್ಲಿಯ ತನಕ ನಾನು ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಿಸಿ ಅಂತ ಒಂದು ಮಾತು ನೀವು ಕರ್ನಾಟಕ ಜನತೆ ಬಳಿ ಕೇಳಿಲ್ಲ. ಆದರೆ ಜನ ನಿಮಗೆ ತುಂಬಾ ಸಪೋರ್ಟ್ ಆಗಿ ಮಾಡ್ತಿದ್ದಾರೆ, ಅದನ್ನು ಯಾಕೆ ನಿಮಗೆ ಗೊತ್ತಾಗಿಲ್ವ ಅಂತಲೂ ಕೂಡ ಜಾನ್ವರು ಕೇಳಿದಾಗ, ನೋಡಿ, ನಾನು ಕ್ಷಮೆ ಕೇಳೋದ್ರಿಂದನೇ ನಾನು ದೊಡ್ಡವನಾಗ್ಬಿಡ್ತೀನಿ, ಚಿಕ್ಕವನಾಗ್ತೀನಿ ಅನ್ನೋದಲ್ಲ. ಆದರೆ ನಾನು ಕ್ಷಮೆ ಕೇಳಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ದಾಗ, ಹಾಗೆ ನನಗೂ ಕೂಡ ಅದು ಇತ್ತು, ಅವಕಾಶ ಬೇಕಿತ್ತು. ಈ ಹಿಂದೆ ನಾನು ಸುದೀಪಣ್ಣ ನನ್ನ ಬಳಿ ಹೇಳ್ಕೊಂಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ. ಪರವಾಗಿಲ್ಲ, ನೀವು ಹೇಳೋದಕ್ಕಾಗಿ ನಾನು ನಿಂತ್ಕೊಂಡಿದ್ದು ಕ್ಷಮೆ ಕೇಳ್ತಿದ್ದೀನಿ ಅಂತ ಕೈ ಮುಗಿದು ಜನತೆ ಬಳಿ ಕ್ಷಮೆ ಕೇಳಿದ್ದಾನೆ.